ಯಾವುದಾದರೂ ಒಂದು ಕೆಲಸದಲ್ಲಿ ಮನಸ್ಸು ಹಚ್ಚಿದರೆ ಆ ಕೆಲಸದಲ್ಲಿ ಸಫಲತೆ ಕಟ್ಟಿಟ್ಟ ಬುತ್ತಿ. ಹಾಗೆ ಬೋಪದೇವ ಅಂತ ಪಂಡಿತರು ಅವರು ತಮ್ಮ ಬಾಲ್ಯಕಾಲದಲ್ಲಿ ಅತ್ಯಂತ ಮಂದಬುದ್ಧಿ, ಸ್ಮರಣ ಶಕ್ತಿಯ ಅಭಾವದವರಾಗಿರ್ತಾರೆ. ಎಷ್ಟು ಪರಿಶ್ರಮ ಹಾಕ್ತಾರೆ ಆದರೂ ಅವರಿಗೆ ವ್ಯಾಕರಣ ಸೂತ್ರಗಳು ಕಂಠಪಾಠ ಆಗೋದೇ ಇಲ್ಲ. ಅವರ ಸಹಪಾಠಿಗಳೆಲ್ಲ ಅವರನ್ನು ತಮಾಷೆ ಮಾಡ್ಕೋತಾರೆ, ಆಡ್ಕೋತಾರೆ, ಅವನು ಪೆದ್ದ, ಅವನು ಮಂದ ಬುದ್ಧಿ, ಅವನು ಹಂಗೆ ಹಿಂಗೆ ಅಂಥೇಳಿ ಹೀಯಾಳಿಸ್ತಾರೆ. ಗುರುಗಳಿಗೂ ಸಿಟಮಿಟ ಅಂತಿರುತ್ತೆ, ಇವನು ಏನಪ್ಪ ಯಾಕಾದರೂ ನಮ್ಮ ಆಶ್ರಮಕ್ಕೆ ಬಂದುಬಿಟ್ಟಿದ್ದಾನೋ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಆವಾಗವಾಗ ಅವರು ಸಿಡುತ್ತಾ ಇರ್ತಾರೆ. ಇದರಿಂದ ತುಂಬ ದುಃಖಿತ ಆಗಿ ಬೋಪದೇವ ಮನೆಗೆ ಹೋಗ್ಬಿಡೋಣ, ಇದು ಯಾಕೆ ಈ ಗುರುಗಳಿಗೂ ತೊಂದರೆ ನನ್ನಿಂದ, ಈ ಹುಡುಗರಿಗೂ ತೊಂದರೆ ನನ್ನಿಂದ, ನಾನು ಇಲ್ಲಿ ಇರಬಾರ್ದು ಅಂತ ಹೇಳಿಬಿಟ್ಟು ಒಂದು ದಿವಸ ಆಶ್ರಮ ಬಿಟ್ಟು ಊರು ಹೊರಗೆ ಹೋಗ್ತಾರೆ. ಹೋಗ್ತಾ ಅಲ್ಲಿ ಒಂದು ಬಾವಿ ಸಿಗುತ್ತೆ, ಆ ಬಾವಿ ಕಟ್ಟೆ ಮೇಲೆ ಕೂತ್ಕೋತಾರೆ. ನಾನೀಗ ಈ ಆಶ್ರಮ ಬಿಟ್ಟು ಬಿಡಬೇಕು, ಮನೆಗೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಕೆಲವು ಹುಡುಗಿಯರು ನಾರಿಯರು ಅಲ್ಲಿ ಆ ಬಾವಿ ಕಟ್ಟೆಗೆ ಬಾವಿ ನೀರು ಸೇದೋದಕ್ಕೆ ಬರ್ತಾರೆ. ನೀರು ಸೇದಿ ಆ ಕಟ್ಟೆ ಮೇಲೆ, ಆ ಕಲ್ಲಿನ ಕಟ್ಟೆ ಇರುತ್ತಲ್ಲ ಬಾವಿದು, ಅದ್ರ ಮೇಲೆ ಬಿಂದಿಗೆ ಸ್ವಲ್ಪ ಹೊತ್ತಿಟ್ಟು ಎಲ್ಲ ಬಸ್ದು ಹೋದ್ಮೇಲೆ ಆ ನೀರು ತಗೊಂಡು ಬಿಂದಿಗೆ ತಗೊಂಡು ಹೋಗ್ತಾ ಇರ್ತಾರೆ ಅವರು. ಅದನ್ನು ನೋಡ್ತಾ ಕೂತಿರುವಂಥ ಬೋಪದೇವ ಅದನ್ನು ನೋಡ್ತಾರೆ, ಹಗ್ಗ ತೆಗೆದು ಅದ್ರ ಮೇಲೆ ಆ ಕಲ್ಲಿನ ಮೇಲೆ ಆ ಕಟ್ಟೆ ಮೇಲೆ ಇಟ್ಟಿದ್ರು. ಇಟ್ಟು 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 ಅಲ್ಲಿ ಸೌದು ಹೋದ ಹಾಗಾಗಿತ್ತು. ಹಗ್ಗ ಎಷ್ಟು ಮೃದುವಾಗಿರುತ್ತೆ ಆದರೆ ಕಲ್ಲು ಆ ಅಭ್ಯಾಸದಿಂದ ಸೌದು ಹೋಗ್ಬಿಟ್ಟಿದೆ. ಹಾಗೆ ಆ ಬಿಂದಿಗೆ, ಆ ತುಂಬಿದ ಬಿಂದಿಗೆ ಸ್ವಲ್ಪ ಇಟ್ಟು ಹಗ್ಗ ಎಲ್ಲ ಕಳಚಿ ಇದ್ರ ಮೇಲೆ ಹಾಕಿ, ಕಂಬಿ ಮೇಲೆ ಹಾಕಿ ಮತ್ತೆ ಹೋಗ್ತಾರಲ್ಲ, ಆ ಅಭ್ಯಾಸದಿಂದ ಅದು ಆ ಬಿಂದಿಗೆಯ ತಳದಲ್ಲಿ ಎಷ್ಟು ಗುಂಡಿ ಇತ್ತೋ ಅಷ್ಟು ಗುಂಡಿ ಆ ಕಲ್ಲಿಗಾಗಿರುತ್ತೆ. ಗುಂಡಿ ಬಿದ್ದಿರುತ್ತೆ, ಹಗ್ಗದ ಗುರುತು ಬಿದ್ದಿರುತ್ತೆ, ಆ ಕಲ್ಲಿಗೆ ಇಷ್ಟು ಕಠಿಣವಾದಂಥ ಕಲ್ಲಿಗೆ ಇಷ್ಟೊಂದು ಅಭ್ಯಾಸದಿಂದ ಪದೇ 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 ಅದರ ಮೇಲೆ ಬಿದ್ದಂತಹ ಒಂದು ಸಂಸ್ಕಾರದಿಂದ ಅದು ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂಬಿಟ್ಟಿದೆ, ಗುಂಡಿ ಆಗಿಬಿಟ್ಟಿದೆ, ಏನೋ ಒಂದು ಆಕಾರವನ್ನು ತಾಳಿದೆಯಲ್ಲ. ಇಷ್ಟು ಕೋಮಲವಾದ ಹಗ್ಗದಿಂದ, ಈ ಬಿಂದಿಗೆಗಳಿಂದ ಕಲ್ಲನ್ನೇ ಬದಲಾಯಿಸುವಂಥ ಶಕ್ತಿ ಪಡೆದಿರುವಾಗ, ಇದು ಸಂಭವ ಆಗಿರುವಾಗ, ನನ್ನಂಥವನು ನಿರಂತರವಾಗಿ ದೃಢವಾಗಿ ಮನಸ್ಸು ಕೊಟ್ಟು ಅಭ್ಯಾಸ ಮಾಡಿದ್ರೆ ನಾನು ಒಂದು ದಿವಸ ವಿದ್ವಾನ್ ಆಗಬಹುದು ಅಂತ ಒಂದು ಉಪಾಯ ಹೊಳೆಯುತ್ತೆ. ಒಂದು ನಿಗೂಢವಾದಂಥ ಒಂದು ಪರಿಹಾರ ಹುಡುಕೊಂಡಿರ್ತಾರೆ ಅವರು ಆ ಸಮಯದಲ್ಲಿ. ಅದನ್ನು ನೋಡಿ ವಾಪಸ್ಸು ಆಶ್ರಮಕ್ಕೆ ಬರ್ತಾರೆ, ಅಧ್ಯಯನದಲ್ಲಿ ತೊಡಗ್ತಾರೆ, ಮನಸ್ಸು ಕೊಟ್ಟು ಹಗಲು ರಾತ್ರಿ ನಿಜವಾಗಿಯೂ ಶ್ರಮಪಟ್ಟು ಯಾವುದೇ ಕಾರಣಗಳು ಅದು ಇದು ಹೇಳದೆ ಅಭ್ಯಾಸ ಮಾಡೋದ್ರಿಂದ ಅವರು ಪ್ರಸಿದ್ಧ ವಿದ್ವಾನ್ ಆಗ್ತಾರೆ. ದೇವನಾಗರಿಯಲ್ಲಿ ಅವರು ಒಂದು ವ್ಯಾಕರಣ ಸೂತ್ರವನ್ನು ಬರೀತಾರೆ ಸರಳವಾಗಿ. ಪಾಣಿನಿಯ ವ್ಯಾಕರಣದ
ಸೂತ್ರವನ್ನು ಅವರು ಜಗತ್ತಿಗೆ ಕೊಟ್ಟಿದ್ದಾರೆ. ಅದರ ಹೆಸರು ಮುಗ್ಧ ಬೋಧ. ಸಂಸ್ಕೃತದ ಸುಗಮ ವ್ಯಾಕರಣದಿಂದ ಅದನ್ನು ರಚಿಸಿದ್ದಾರೆ. ಇದು ನಮ್ಮ ಮನಸ್ಸು ಯಾವ ಕೆಲಸದಲ್ಲಿ ಸತತವಾಗಿ ಪ್ರಯತ್ನಶೀಲ ಆಗುತ್ತೋ ಅದನ್ನು ನಾವು ಪಡೆಯೋದಕ್ಕೆ, ಅದರಲ್ಲಿ ಸಫಲ ಆಗೋದಕ್ಕೆ ನಮ್ಮನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ಒಂದು ಉದಾಹರಣೆ.